ಚೆನ್ನಾಗಿದೆ ಫಿಲಮು, ಫೈಟಿಂಗ್ ಸೂಪರ್ ಆಗಿದೆ, ಮತ್ತು ಶಿವಣ್ಣ ಅವ್ರ ಲುಕ್ಕಿಂಗ್ ಮಾತ್ರ ಭಯಂಕರ ಇದೆ ಸರ್, ತುಂಬ ಚೆನ್ನಾಗಿದೆ ಸರ್ ಫಿಲಮ್, ಸಾಕಾಗಿದೆ ಫಿಲಮ್. ಹಾಂ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಲವ್ ಸ್ಟೋರಿ ಇದೆ, ಮತ್ತು ಬಾಕ್ಸಿಂಗ್ ಇದೆ ಸರ್, ಫಿಲಮ್ ಮಾತ್ರ ಹೈ ಕ್ಲಾಸ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ. 100 days ಪಕ್ಕ ಸರ್. ಶಿವಣ್ಣವ್ರ ಲುಕ್ಕಿಂಗ್ ಮಾತ್ರ ಭಾಳ ಚೆನ್ನಾಗಿದೆ, ಅವ್ರು ಲುಕ್ಕಿಂಗ್ ಮಾಡಿದ್ದಾರೆ ಸರ್, ಪುನೀತ ಸೂಪರ್ ಆಗಿದೆ ಸರ್, ಫಿಲಮ್ ಮಾತ್ರ ಸೂಪರ್, ಪಕ್ಕ ಫ್ಯಾಮಿಲಿ ಸೆಂಟಿಮೆಂಟು. ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಪ್ರತಿಯೊಬ್ಬರು ಚಿತ್ರಕ್ಕೆ ಕನೆಕ್ಟ್ ಆಗ್ತಾರೆ. ಯುವರಾಜ್ ಕುಮಾರ್ ಅಂತ ಅವ್ರದ್ದು ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಅವ್ರ ಕಣ್ಣಲ್ಲೇ ಕತೆ ಹೇಳ್ತಾರೆ ಸರ್. ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡೋರು ತುಂಬ ಕಡಿಮೆ. ಇವಾಗ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ನಟ ಸಿಕ್ಕಿದ್ದಾರೆ, ಸಖತ್ ಇನ್ಸೆಂಟಿವ್ ಆಗಿ ಇಂಟೆನ್ಸಿವ್ ಆಗಿದೆ, ಅವ್ರ ಕಣ್ಣಲ್ಲೇ ಕತೆ ಹೇಳ್ತಾರೆ ಸರ್, ಸಖತ್ತಾಗಿದೆ ಫಿಲಮ್. ತುಂಬ ಚೆನ್ನಾಗಿದೆ ಫಿಲಮು, ಅದ್ಭುತವಾಗಿದೆ ಫಿಲಮು. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ದೊಡ್ಡ ಮನೆ ಹೆಸರನ್ನ ಖಂಡಿತವಾಗ್ಲೂ ಅವ್ರು ಉಳಿಸ್ತಾರೆ. ಹೇಳಿ ಸರ್, ಮೂವಿ ಚೆನ್ನಾಗಿದೆ, ಜೂನಿಯರ್ ಪುನೀತ್ ರಾಜ್ಕುಮಾರ್ ನೋಡ್ದಂಗೆ ಆಯಿತು, ಡ್ಯಾನ್ಸ್ ಚೆನ್ನಾಗಿದೆ, ಫೈಟ್ ಇಸ್ ಸಕ್ಕತ್ತಾಗಿ ನೋಡ್ಬೋದು. ಅಪ್ಪು ಭಾಸ್ಕರ್ ಏನ್ ಪುನೀತ್ ನೋಡ್ದಂಗೆ ಆಗತ್ತೆ, ಅವ್ರ ಡಾನ್ಸು, ಸ್ಟೈಲು, ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ರಾಜ್ಕುಮಾರ್ ಮನೆ ಥರ ಇನ್ನೊಂದು ಕುಡಿ ಬರ್ತಾ ಇದೆ ಅಂತ ತುಂಬ ಖುಷಿ ಆಗ್ತದೆ. ಪ್ರತಿಯೊಂದು ಕಡೆ ನಾವು ಅಪ್ಪ ಮಿಸ್ ಮಾಡ್ಕೊಳ್ತಾ ಇಲ್ಲ, ಇಲ್ಲೇ ಇದ್ದಾರೆ ಅಪ್ಪು, 100 days ಗ್ಯಾರಂಟಿ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಪ್ರತಿಯೊಬ್ಬರು ಬನ್ನಿ, ನಮ್ಮ ಕನ್ನಡನ ಬೆಳೆಸ್ಬೇಕು, ನಮ್ಮ ಕನ್ನಡ ಹೀರೋಗಳು ಮಾಡಬೇಕು. ದಯವಿಟ್ಟು ಅಪ್ಪನ ಮಿಸ್ ಮಾಡ್ಕೊಳ್ತೀರ ನೀವು ಈ ಫಿಲಮ್ನ ನೋಡಲಿಲ್ಲ ಅಂದರೆ. ತುಂಬ ಚೆನ್ನಾಗಿತ್ತು ಮೂವಿ. ಅಪ್ಪ ಮತ್ತು ಮಗನ ಬಾಂಧವ್ಯ ಹೆಂಗಿರುತ್ತೆ ಅಂತ ತೋರಿಸಿದ್ದಾರೆ. ಆ್ಯಂಡ್ ಅಪ್ಪು ಸರ್ ಅಭಿಮಾನಿಗಳೆಲ್ಲ ಬಂದು ಮೂವಿ ನೋಡಿ, ಲೈಕ್ ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೊತೀನಿ, ಮಾಡ್ಕೋತೀವಿ ಎಲ್ಲರೂ, ಅವ್ರನ್ನ ಯುವರಾಜ್ ಕುಮಾರಲ್ಲಿ ನೋಡ್ತೀವಿ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ಮೂವಿ ನೋಡಿ. ಡೈಲಾಗ್ಸ್ ಅಂತೂ ತುಂಬ ಚೆನ್ನಾಗಿದೆ, ಒಂದೊಂದು ಮೂಮೆಂಟ್ನು ತುಂಬ ಎಂಜಾಯ್ ಮಾಡಿದ್ದೀವಿ. ಆಮೇಲೆ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು, ಎಲ್ಲನೂ ಚೆನ್ನಾಗಿದೆ. ಟೋಟಲ್ ಆಗಿ ಒಂದು ಪ್ಯಾಕೇಜ್ ಥರ ಇದೆ. ತುಂಬ ದಿನಗಳಾದ್ಮೇಲೆ ಒಂದು ಒಳ್ಳೆ ಮೂವಿ ಬಂದಿದೆ ಎಲ್ಲರೂ. ಹೌದು ಹೌದು, ಅದೂ ಲೈಕ್ ನಾವೇ ಎಷ್ಟೋ ಸತಿ ಅವರಿಗೆ ಕಾಲ್ ಮಾಡಿ ಟಾರ್ಚರ್ ಮಾಡಿರ್ತೀವಿ, ಪ್ಲೀಸ್ ಯಾರೂ ಹಂಗೆ ಮಾಡೋಕೆ ಹೋಗಬೇಡಿ. ತುಂಬ ಇಷ್ಟ ಆಯಿತು ಮೂವಿ. ಹೌದು, ಫ್ಯಾಮಿಲಿ ಮತ್ತು ಯೂತು ಎಲ್ಲರೂ ಕೂತ್ ನೋಡೋ ಅಂಥ ಮೂವಿ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ. ತುಂಬ ಖುಷಿ ಆಯಿತು ಮೂವಿ ನೋಡಿ, ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ.